ಲಿಂಗಾಯತ ನಾಯಕರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ವಿಪಕ್ಷ ಸ್ಥಾನಕ್ಕೆ ಈಗ ಶುರುವಾಗುತ್ತೆ ಲೆಕ್ಕಾಚಾರ ಒಕ್ಕಲಿಗ ನಾಯಕನಿಗೆ ಸಿಗುತ್ತಾ ವಿಪಕ್ಷ ಸ್ಥಾನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಒಂದು ಜಾತಿ ಲೆಕ್ಕಾಚಾರದ ಆಧಾರದ ಮೇಲೆ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಲೋಕ ಸಮರವನ್ನ ಫೇಸ್ ಮಾಡಲಿಕ್ಕೆ ಬಿಜೆಪಿ ಅಣಿಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ ಈಗ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಲಿಂಗಾಯತ ಸಮುದಾಯಕ್ಕೆ ಆ ಒಂದು ಸ್ಥಾನಮಾನ ಸಿಕ್ಕ ನಂತರದಲ್ಲಿ ವಿಪಕ್ಷ ಸ್ಥಾನ ಸಿಗಬಹುದು ಸಿಗಬಹುದು ಯಾವ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಅನ್ನೋ ಪ್ರಶ್ನೆ ಇದೆ ಈ ಕಾಂಬಿನೇಷನ್ ಅಡಿಯಲ್ಲೇ ಲೋಕಸಭಾ ಚುನಾವಣೆಯನ್ನ ಎದುರಿಸುವಂತಹ ಪ್ಲಾನ್ ಅನ್ನ ಏನಾದರೂ ಯಾವಾಗ ಅನೌನ್ಸ್ ಮಾಡಬಹುದು ವಿಪಕ್ಷ ನಾಯಕನನ್ನ ದೀಪಾವಳಿ ಮುಂಚಿತವಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಅನೌನ್ಸ್ ಆಗಿದೆ ಈಗ ದೀಪಾವಳಿಯ ನಂತರದಲ್ಲಿ ಏನಾದರೂ ವಿಪಕ್ಷ ಸ್ಥಾನದ ನಾಯಕನನ್ನ ಆಯ್ಕೆ ಮಾಡ್ತಾರ ಯಾವ ಒಂದು ಸಮುದಾಯ ಒಕ್ಕಲಿಗ ಸಮುದಾಯಕ್ಕೆ ಮಣೆ ಹಾಕಬಹುದಾ ಹಾಗಾದ್ರೆ ಯಾರನ್ನ ಆಯ್ಕೆ ಮಾಡಬಹುದು ಅಶ್ವಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಆ ವಿಪಕ್ಷ ನಾಯಕನನ್ನಾಗಿ ಮಾಡಬಹುದು ಅಂತ ಮತ್ತು ಈಗ ಸದ್ಯ ಇನ್ನೊಂದು ವಿಚಾರ ಕೂಡ ಇಡೀ ರಾಷ್ಟ್ರೀಯವಾಗಿ ಗಮನಿಸಬಹುದಾದ್ರೆ ಆ ಒ ಬಿ ಸಿ ಲೆಕ್ಕಾಚಾರಗಳು ಆಗ್ತಾ ಇದೆ ಸೊ ಆ ಒಂದು ಜಾತಿ ಗಣತಿಯನ್ನ ಎಲ್ಲಾ ಕಡೆಯಲ್ಲೂ ಕೂಡ ಬಿಡ್ತಾ ಇರುವಂತಹದ್ದು ಸೊ ಇದನ್ನೆಲ್ಲ ಕಡಿವಾಣ ಹಾಕಬೇಕು ಅಂದ್ರೆ ಒಬಿಸಿ ಸಮುದಾಯಕ್ಕೆ ಏನಾದ್ರು ಕೊಡಬಹುದಾ ವಿಪಕ್ಷ ನಾಯಕನ ಸ್ಥಾನ ಅನ್ನುವಂತಹ ಆ ಪ್ರಶ್ನೆ ಕೂಡ ಮೂಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಸಿಗುತ್ತಾ ಅಥವಾ ಒಬಿಸಿ ಸಮುದಾಯಕ್ಕೆ ಸಿಗುತ್ತಾ ಅನ್ನೋದನ್ನ ದೀಪಾವಳಿಯ ನಂತರದಲ್ಲಿ ಬಹುಶಃ ಇದಕ್ಕೆ ಉತ್ತರವನ್ನ ಪಡೆದುಕೊಳ್ಬಹುದು ಅಂತ ಕಾಣಿಸುತ್ತೆ ಸದ್ಯಕ್ಕಂತೂ ಒಂದು ಜವಾಬ್ದಾರಿಯನ್ನ ಅಳೆದು ತೂಗಿ ನಿಭಾಯಿಸಿ ಅದನ್ನ ಅನೌನ್ಸ್ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಶಬ್ಬೀರ್ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಹಲವಾರು ಬದಲಾವಣೆಗಳನ್ನ ಬಿಜೆಪಿ ಕಂಡಿದೆ ಅದರಲ್ಲೂ ಹೈಕಮಾಂಡ್ ನಾಯಕರು ಏನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದೆಲ್ಲವೂ ಕೂಡ ಅವರಿಗೆ ಕ್ರಮೇಣವಾಗಿ ಗೊತ್ತಾಗಿದ್ದು ಅದನ್ನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸರಿಪಡಿಸ್ಕೊಡುವಂತಹ ಹಾದಿ ವಿಜಯೇಂದ್ರ ಅವರ ಮೂಲಕವಾಗಿ ಆಗಬಹುದಾ ದಿವ್ಯಾ ಖಂಡಿತವಾಗ್ಲು ಈಗ ಪಂಚ ರಾಜ್ಯಗಳ ಚುನಾವಣೆ ಅಂತ್ಯ ಆಗ್ತಾ ಇದೆ ಈಗ ಚುನಾವಣೆ ಬೆನ್ನಲ್ಲೇ ಲೋಕಸಭೆ ಚುನಾವಣೆಗೂ ಕೂಡ ಈಗ ಬಿಜೆಪಿ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇರುವಂತದ್ದು ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ನೇಮಕವನ್ನ ಹಂತ ಹಂತವಾಗಿ ಮಾಡ್ತಾ ಬಂದಿತ್ತು ಇತ್ತೀಚೆಗೆ ಹರಿಯಾಣದಲ್ಲೂ ಕೂಡ ಏನು ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ನೇಮಕ ಮಾಡಿತ್ತು ಅಲ್ಲೂ ಕೂಡ ಯುವಕರಿಗೆ ಮಣೆ ಹಾಕುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು ಅದೇ ನಿಟ್ಟಿನಲ್ಲಿ ಈಗ ಕರ್ನಾಟಕದಲ್ಲೂ ಕೂಡ ಯುವಕರಿಗೆ ಮಣೆ ಹಾಕುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಇಲ್ಲಿ ಬಹಳ ಪ್ರಮುಖವಾಗಿ ಏನು ಜಾತಿ ಆಧಾರಿತವಾಗಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಈಗ ನಡೀತಾ ಇರುವಂತದ್ದು ಬಹಳ ಪ್ರಮುಖವಾಗಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡೋದ್ರಿಂದ ಸಾಕಷ್ಟು ಸಂದೇಶಗಳನ್ನ ಏನು ರಾಜ್ಯ ಬಿಜೆಪಿ ನಾಯಕರಿಗೆ ರವಾನೆ ಮಾಡಬಹುದು ಒಂದು ಯುವಕರಾಗಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚು ಸಕ್ರಿಯರಾಗಿ ಕೆಲಸ ಮಾಡುವಂತದ್ದು ಮತ್ತೊಂದು ಯಡಿಯೂರಪ್ಪ ಅವರ ವಿಶ್ವಾಸವನ್ನ ಗಳಿಸುವ ಮೂಲಕ ಏನು ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ರೆ ಲಿಂಗಾಯತ ಮತಗಳನ್ನ ಮತ್ತಷ್ಟು ಹೆಚ್ಚು ಸೆಳಿಬಹುದು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಂಡಿದೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಲಿಂಗಾಯತ ಸಮುದಾಯವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಯಾರು ಆಯ್ಕೆ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಒಂದು ಹಂತದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಈ ಒಂದು ಸ್ಥಾನವನ್ನು ಕೊಡಬಹುದ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ ಯಾಕಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಹೋದ್ರೆ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತಗಳನ್ನು ಗಳಿಸಬಹುದು ಅಥವಾ ಹೆಚ್ಚು ಪರಿಣಾಮಕಾರಿಯಾಗಿ ಸ್ಥಾನಗಳನ್ನು ಗಳಿಸಿಕೋಬಹುದು ಅನ್ನುವಂಥ ಲೆಕ್ಕಾಚಾರವು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಅನ್ನುವಂತ ಒಂದು ಹಂತದ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಬಹುಶಃ ಈ ಪಂಚ ರಾಜ್ಯಗಳ ಚುನಾವಣೆ ಆದ ಬಳಿಕ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ವಿಪಕ್ಷ ನಾಯಕನ ಸ್ಥಾನವೂ ಕೂಡ ನೇಮಕ ಆಗುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ದಿವ್ಯಾ ಥ್ಯಾಂಕ್ ಯು ಶಾ ಬೇರ್ನೆ ಮಾಹಿತಿ